ಒಂದು 3-4 ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು. ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ, ಯಾವುದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ. ಆಮೇಲೆ ಪೇಪರ್ಗಳು ಆಡ್ ಕೊಡ್ತಾರೆ, ಟಿವಿ ಆಡ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದ್ ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ತರ ಆಯ್ತು? ನನ್ನ ತಂದಿರು, ನನ್ನ ಒಡಹುಟ್ಟದವರು ಎಲ್ಲಾರು ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ದರಿದ್ರ ಪಿಕ್ಚರು, ಇದೊಂದು ಕಿತ್ತೋಗಿರೋ ಪಿಕ್ಚರು, ಇದನ್ನ ನೋಡೋದು ವೇಸ್ಟು ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರ ಲೈಫ್ನ ಹಾಳು ಮಾಡ್ತಾರೆ. ಅದನ್ನು ನೋಡಿ ಬರುವಂತ ಜನರು ಇದ್ದಾರೆ ಈ ಕಾಲದಲ್ಲಿ. ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ, ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಯಾರು ನೀವು ಬೈದ್ರು ದುಡ್ಡು ಬಂದು ಊಟ ಮಾಡ್ತೀರಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ. ಸ್ವಲ್ಪ ಭಾವುಕನಾದೆ, ಯಾಕೆ ಅಂದ್ರೆ ನನ್ನ ಅಣು ರೇಣು ತೃಣಕಾಷ್ಟ, ನನ್ನ ಬದುಕು, ನನ್ನ ಕನಸು, ನನ್ನ ಬಟ್ಟೆ, ನನ್ನ ಊಟ ಸಿನಿಮಾ ಕೊಟ್ಟಿದ್ದೆ ನನಗೆ. ಹಾಗಾಗಿ ನಾನು ಸಿನಿಮಾನ ತಾಯಿ ತರ ಪ್ರೀತಿಸ್ತೀನಿ. ಒಂದು ಚಿತ್ರ ಮಾಡಿದೆ, ನಿಮಗೆಲ್ಲ ಹೊರಟಾಗಿದೆ, ನನ್ನ ತಪ್ಪಿಲ್ಲ. ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ನನಗೋದಕ್ಕೂ ಸಂಬಂಧ ಇಲ್ಲ, ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ, ಕ್ಷಮೆ ಇರಲಿ. ಸಿಗ್ನಲ್ ಸಮಸ್ಯೆ ಇದೆ, ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ, ಒಳ್ಳೆ ಮಾತಾಡಿ, ದೇವರ ನಂಬಿಕೆ ಇಡಿ. ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ಒಂದು ಕಡೆ ಮಾತನ್ನ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಚಿತ್ರ ಮಾಡಿದೆ, ನಿಮಗೆಲ್ಲ ಹೊರಟಾಗಿದೆ, ನನ್ನ ತಪ್ಪಿಲ್ಲ, ನಂಬಿಕೆ ಜಾಸ್ತಿ. ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಹಕಾರ ಮಾಡಿ, ಸಿಗ್ನಲ್ ಭಾಳ ವೀಕ್ ಇದೆ. ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ. ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ, ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ವಹಿಸ್ಬಿಟ್ಟಿದ್ದಾನೆ. ಅದರಲ್ಲಿ ಯಾವುದೂ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ, ಕ್ಷಮೆ ಇರಲಿ. ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ, 8 MM ಕೊಟ್ಟಿದ್ದೀನಿ, ಕಾಳಿದಾಸ ಕನ್ನಡ ಮೇಷ್ಟ್ರೂ ಕೊಟ್ಟಿದೆ. ಇದೊಂದು ಯಾರ್ದೋ ಅಪರಾಧಕ್ಕೆ ನನ್ನ ಮೇಲೆ ನಿಮ್ಗೆ ಬೇಜಾರು ಬೇಡ, ಇನ್ನೂ ಉತ್ತಮವಾದಂಥ ಕೃತಿ. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳು ಅವರೇನು ಕೇಳದೇ ಬೇಕಾಗಿಲ್ಲ, ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ, ಅವರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನು ಪಾಪ ಚಿತ್ರರಂಗಕ್ಕೆ ಆಗಲಿ. ಇನ್ನು ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನೇನು ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಪಂದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು, ನಿಮ್ಮ ಎರಡು. ಹೌದಪ್ಪ, ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆಯ ಹಾಡುಗಾರ, ಅವನದ ಅದೇನು ಗಂಟ್ಲು ಯಾವನಿಗೂ ಅರ್ಥವೇ ಆಗೋದಿಲ್ಲ, ಅಲ್ಲಿವರೆಗೂ ಹಾಡ್ತಾನೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರನ್ನು ನನ್ನ ಆಸೆ ನೆರವೇರಿಸ್ಬಿಟ್ರಿ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು, ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ, ನನಗೆ ಅದೊಂದು ಭಾಳ ಅನುಮಾನ ಆಯಿತು, ಏನಾದ್ರು ಇವನು ಸ್ವಲ್ಪ ಅನ್ಬಿಟ್ರೆ. ರಿಯಾಲಿಟಿ ಶೋನಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕುವಂತಹ ಜಗ್ಗೇಶ್ ಅವರು, ಕನ್ನಡ ಚಿತ್ರರಂಗ ಇವತ್ತು ದುಸ್ಥಿತಿಯಲ್ಲಿದೆ, ಕನ್ನಡ ಚಿತ್ರರಂಗವನ್ನು ಕಾಪಾಡಿ ಅಂತ ಹೇಳುವಂತವರು. ತಾನು ನಟಿಸಿದ್ದಂತಹ ರಂಗನಾಯಕ ಸಿನಿಮಾ ರಿಲೀಸ್ ಆಗುತ್ತೆ, ಆ ಸಿನಿಮಾಗೆ ಬ್ಯಾಡ್ ಒಪಿನಿಯನ್ ಬಂದ ತಕ್ಷಣ ಮಂತ್ರಾಲಯದಿಂದ ಲೈವ್ ಮಾಡಿ ಹೇಳ್ತಾರೆ, ಈ ಸಿನಿಮಾ ನಂದಲ್ಲ, ಈ ಸಿನಿಮಾ ನಿರ್ದೇಶಕರ ತಪ್ಪು, ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತೇಳಿ ಲೈವ್ ಮಾಡಿ ತರಾತುರಿಯಲ್ಲಿ ಹೇಳ್ತಾರೆ. ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿದೆ ಅಂತೇಳಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಾರೆ. ಮೇಕಪ್ ಚಿತ್ರದ ಮೂಲಕ ನಿರ್ದೇಶಕರಾದಂತಹ ಜಗ್ಗೇಶ್ ಅವರು ರಂಗನಾಯಕ ಚಿತ್ರ ತೆಗಿಬೇಕಾದ್ರೆ, ಅದು ಶೂಟಿಂಗ್ ನಡಿಬೇಕಾದ್ರೆ ಇಲ್ಲಿ ತಪ್ಪಿದೆ, ಇದು ಸರಿ ಇಲ್ಲ ಅಂತೇಳಿ ಆ ಗುರುಪ್ರಸಾದ್ ಅವ್ರಿಗೆ ಹೇಳಿ ಸರಿ ಮಾಡಬಹುದಾಗಿತ್ತಲ್ಲ, ಅದನ್ನ ಮಾಡಲಿಲ್ಲ. ಪ್ರೆಸ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು, ಚಿತ್ರವನ್ನು ಹೊಗಳಿದ್ರು, ಚಿತ್ರ ರಿಲೀಸ್ ಆಯಿತು, ಚಿತ್ರಮಂದಿಕೆ ಜನ ಬಂದಿಲ್ಲ ಅಂದ ತಕ್ಷಣನೇ ಒಬ್ಬ ನಿರ್ದೇಶಕನನ್ನು ಹೊಣೆ ಮಾಡಿ, ನಿರ್ದೇಶಕನಿಗೆ ಹೊಣೆ ಮಾಡಿ ಅವನಿಗೆ ಅವನ ವಿರುದ್ಧವಾಗಿ ಮಂತ್ರಾಲಯದಿಂದ ಲೈವ್ ವಿಡಿಯೋ ಮಾಡ್ತಾರಲ್ಲ ಜಗ್ಗೇಶ್ ಅವರು, ಇವರು ಹೇಳ್ತಾರೆ ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿದೆ ಅಂತೇಳಿ ಕಣ್ಣೀರ್ ಹಾಕ್ತಾರೆ. ತೋತಾಪುರಿ ಸಿನಿಮಾದಂತಹ ಡಬಲ್ ಮೀನಿಂಗ್ ಸಿನಿಮಾವನ್ನು ತೆಗೆದುಕೊಂಡು ಬಂದು ಜನ ನೋಡಲಿಲ್ಲ ಅಂತೇಳಿ ಕನ್ನಡ ಚಿತ್ರರಂಗದ ನಟರ ಬಗ್ಗೆ ಮಾತಾಡ್ತಾರೆ, ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ, ಬೇರೆ ರಾಜ್ಯಗಳ ನಟರುಗಳನ್ನ ಹೊಗಳ್ತಾರೆ. ಇದು ಜಗ್ಗೇಶ್ ಅವರು ಕಣ್ಣೀರ್ ಹಾಕೊಂಡು ಮಾತನಾಡಿರುವುದಕ್ಕೆ, ಅವರದೇ ಚಿತ್ರಗಳು ಇತ್ತೀಚೆಗೆ ಬಂದಂತಹ ಚಿತ್ರಗಳಿಗೆ ಇವರು ಯಾವ ರೀತಿ ಪ್ರಮೋಷನ್ ಮಾಡಿದ್ರು ಅಂತೇಳಿ ನೀವೇ ನೋಡ್ಬೋದಲ್ಲ. ಸ್ನೇಹಿತರೆ, ಕನ್ನಡದ ನವರಸ ನಾಯಕ ಜಗ್ಗೇಶ್ ಅವರು ಕಣ್ಣೀರಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತೇಳಿ ಕಣ್ಣೀರಿಟ್ಟಿದ್ದಾರೆ. ಅದು ಎಲ್ಲಿ? ರಿಯಾಲಿಟಿ ಶೋನಲ್ಲಿ.
ಟಿವಿಯ ರಿಯಾಲಿಟಿ ಶೋನಲ್ಲಿ ಜಗ್ಗೇಶ್ ಅವರು ಕಣ್ಣೀರಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಅಳಿವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕನ್ನಡ ಚಿತ್ರಗಳನ್ನ ತೆಗಿತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಆದ್ರೂ ಸಹ ಕನ್ನಡ ಚಿತ್ರಗಳು ಯಾಕೆ ಓಡ್ತಾ ಇಲ್ಲ, ಯಾಕೆ ಜನರು ಕನ್ನಡ ಚಿತ್ರವನ್ನ ನೋಡ್ತಾ ಇಲ್ಲ ಅಂತೇಳಿ ಕಣ್ಣೀರಿಟ್ಟಿದ್ದಾರೆ. ತೋತಾಪುರಿ ಎಂಬ ಒಂದು ಸಿನಿಮಾವನ್ನ ತೆಗಿತಾರೆ. ತೋತಾಪುರಿ ಸಿನಿಮಾದಲ್ಲಿ ಬರುವಂತಹ ಸಂಭಾಷಣೆಗಳನ್ನ ನೀವು ಯಾರಾದರೂ ಕೇಳಿಬಿಟ್ರೆ, ನಿಜಕ್ಕೂ ಯಾವ ರೀತಿ ಇದೆ ಅಂದ್ರೆ ಎಲ್ಲವೂ ಡಬಲ್ ಮೀನಿಂಗ್. ಆ ತೋತಾಪುರಿ ಎಂಬ ಸಿನಿಮಾ ಕಂಪ್ಲೀಟ್ ಡಬಲ್ ಮೀನಿಂಗ್ ಇಂದ ಕೂಡಿರುವಂತದ್ದು. ಒಬ್ಬ ರಾಜ್ಯಸಭಾ ಸದಸ್ಯರಾಗುವಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗ ಇವರನ್ನ ಬೆಳೆಸಿದೆ. ವಿಧಾನಸಭೆಯ ಶಾಸಕರಾಗೋದಕ್ಕೆ ತುರುವೇಕೆರೆನಲ್ಲಿ ಜನ ಗೆಲ್ಲಿಸಿ ಕಲಿಸಿದಂತಹ ಜಗ್ಗೇಶ್ ಅವರು ಆಪರೇಷನ್ ಕಮಲಕ್ಕೆ ಒಳಪಟ್ಟು ನೇರವಾಗಿ ಒಂದು ವರ್ಷವೂ ಪೂರ್ಣಗೊಳ್ಳದಂತೆ ಆಪರೇಷನ್ಗೆ ಕಮಲಕ್ಕೆ ಒಳಪಟ್ಟು ರಾಜೀನಾಮೆಯನ್ನು ಕೊಡ್ತಾರೆ. ಬಿಎಂಟಿಸಿ ಉಪಾಧ್ಯಕ್ಷರಾಗ್ತಾರೆ, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ತಾರೆ, ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವೆಲ್ಲವೂ ಬಂದಿದ್ದು ಜಗ್ಗೇಶ್ ಅವರಿಗೆ ಕನ್ನಡ ಚಿತ್ರರಂಗ ಕೊಟ್ಟಿರುವಂತಹ ಕೊಡುಗೆ. ಯುದ್ಧಕಾಂಡದಂತಹ ಸಿನಿಮಾ, ತರ್ಲೆ ನನ್ನ ಮಗದಂತಹ ಸಿನಿಮಾ, ಬಂಡಾ ನನ್ನ ಗಂಡ ಅಂತ ಸಿನಿಮಾ, ಇವೆಲ್ಲವೂ ಸಹ ಯಶಸ್ಸಿನ ಮೆಟ್ಟಲು ಏರಿಸುತ್ತಾ ಇವತ್ತು ಕನ್ನಡಿಗರು ಜಗ್ಗೇಶ್ ಅವರನ್ನ ನವರಸ ನಾಯಕ ಅಂತೇಳಿ ಒಂದು ಬಿರುದನ್ನ ಕೊಟ್ಟು ಅವರನ್ನು ಇಷ್ಟೆತ್ತರಕ್ಕೆ ಬೆಳೆಸಿರೋದು ಕನ್ನಡ ಚಿತ್ರರಂಗ. ಅಂತಹ ಕನ್ನಡ ಚಿತ್ರರಂಗವನ್ನ ಉಳಿಸಬೇಕಾಗಿರೋದು, ಬೆಳೆಸಬೇಕಾಗಿರೋದು, ದಾರಿ ತಪ್ಪುತ್ತಿರುವಂತಹ ಕನ್ನಡ ಚಿತ್ರರಂಗವನ್ನು ಸರಿದಾರಿಗೆ ತಲುಪಿಸುವಂತಹ ಕೆಲಸ ಹಿರಿಯ ನಟರು ಅನ್ನಿಸ್ಕೊಂಡಿದ್ದಾರಲ್ಲ ಜಗ್ಗೇಶ್ ಅಂತವರು, ಇವರು ಮಾಡಬೇಕಾಗಿರುವಂತವ್ರು. ಆದ್ರೆ ಒಂದು ತೋತಾಪುರಿ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಏನು ಜನರನ್ನು ದೂಷಣೆ ಮಾಡ್ತಾ, ಚಿತ್ರನಟರನ್ನು ದೂಷಣೆ ಮಾಡ್ತಾ, ಬೇರೆ ಚಿತ್ರನಟ ಪಕ್ಕದ ತಮಿಳುನಾಡು ಆಂಧ್ರಪ್ರದೇಶದ ಚಿತ್ರರಂಗವನ್ನ ಉಗುಳ್ತಾ ಇದ್ದಂತಹ ಜಗ್ಗೇಶ್ ಅವರು ಇವತ್ತು ಕನ್ನಡ ಚಿತ್ರರಂಗದ ದುಸ್ಥಿತಿಯ ಬಗ್ಗೆ ಮಾತಾಡ್ತಾರೆ. ಜವಾಬ್ದಾರಿಯುತವಾದಂತಹ ನಟ, ನಾವು ಬೆಳೆಸಿದಂತಹ ನಟ, ನಾವು ಹಣ ಕೊಟ್ಟು ಸಿನಿಮಾ ನೋಡಿ ಜಗ್ಗೇಶ್ ಅವರನ್ನ ಬೆಳೆಸಿದಂತಹ ನಟ ಇವತ್ತು ರಿಯಾಲಿಟಿ ಶೋನಲ್ಲಿ ಇಟ್ಟು ಕಣ್ಣೀರ್ ಹಾಕ್ತಾರೆ. ಒಬ್ಬ ನಟನಾದವರು ಕನ್ನಡ ಚಿತ್ರರಂಗ ಅವರಿಗೆಲ್ಲ ಕೊಟ್ಟಿರುವಂತವರು ರಿಯಾಲಿಟಿ ಶೋಗಳಲ್ಲಿ ಕುತ್ಕೊಂಡು ರಿಯಾಲಿಟಿ ಶೋಗಳನ್ನ ನಡೆಸ್ಕೊಡ್ತಾರೆ ಅಂತಂದ್ರೆ ವೀಕೆಂಡ್ ಅಲ್ಲಿ ಜನ ಯಾರ್ರಿ ಟ್ಯಾಕಿಸಿಗೆ ಬರ್ತಾರೆ, ವೀಕೆಂಡ್ ನಲ್ಲಿ ಏನು ರಿಯಾಲಿಟಿ ಶೋಗಳನ್ನ ನಡೆಸ್ತೀರಲ್ಲ ಚಿತ್ರನಟರುಗಳು ನೀವು. ಇದು ಚಿತ್ರರಂಗ ನಿಮ್ಗೆ ಕೊಟ್ಟಿರುವಂತಹ ಕೊಡುಗೆ, ಚಿತ್ರರಂಗ ನಿಮ್ಗೆ ಕೊಟ್ಟಿರುವಂತಹ, ನಿಮ್ಮನ್ನು ಇಷ್ಟು ಬೆಳೆಸಿರುವಂತದಕ್ಕೆ ಚಿತ್ರರಂಗಕ್ಕೆ ನೀವು ಕೊಡಬೇಕಾದದ್ದು ಏನು ಅನ್ನೋದನ್ನ ಮರೆತು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತೀರಿ. ಆ ರಿಯಾಲಿಟಿ ಶೋಗಳಲ್ಲಿ ಡಬಲ್ ಮೀನಿಂಗ್, ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಆ ಕಾಮಿಡಿನಲ್ಲೂ ಡಬಲ್ ಮೀನಿಂಗ್ ಗಳನ್ನ ತಂದಿಡ್ತೀರಲ್ಲ, ಕಾಮಿಡಿನಲ್ಲಿ ಡಬಲ್ ಮೀನಿಂಗ್ ತಂದಿಡ್ತಾ ಇದ್ದೀರಲ್ಲ, ಇದು ನೀವು ಕೊಡ್ತಾ ಇರುವಂತಹ ಕೊಡುಗೆನ. ಎಲ್ಲವೂ ನಾಟಕ ಡ್ರಾಮಾ ಮಾಡಿಕೊಂಡು ಮೊದಲೇ ಪೂರ್ವಯೋಜಿತವಾಗಿ ನೀವು ಶೂಟಿಂಗ್ಗಳನ್ನ ಮಾಡಿಕೊಂಡು ಎಡಿಟ್ ಮಾಡಿ ಜನರಿಗೆ ಏನು ರಿಯಾಲಿಟಿ ಶೋಗಳು ಇದೇ ತರ ನಡೆಯುತ್ತೆ ಅಂತ ಬಿಂಬಿಸ್ತಾ ಇದ್ರಲ್ಲ, ಇದು ಮೋಸ ಅಲ್ವಾ? ಇದು ಜಗ್ಗೇಶ್ ಅವರು ಹೇಳ್ತಾರೆ, ಕನ್ನಡ ಚಿತ್ರರಂಗ ಇವತ್ತು ದುಸ್ಥಿತಿಯಲ್ಲಿದೆ, ಕಣ್ಣೀರಾಗ್ತಾರೆ. ಯಾಕೆ? ಕಾಂತಾರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿಲ್ವಾ? ಕಾಟೇರ ಸಿನಿಮಾ ಓಡ್ಲಿಲ್ವಾ? KGF ಸಿನಿಮಾ ಓಡ್ಲಿಲ್ವಾ? ಸಿನಿಮಾಗಳನ್ನ ಸಿನಿಮಾ ರೀತಿಯಲ್ಲಿ ತೆಗೆದ್ರೆ ಜನ ನೋಡ್ತಾರೆ. ಇದೇ ಜಗ್ಗೇಶ್ ಅವರು, ಹಿರಿಯ ನಟರು ಜಗ್ಗೇಶ್ ಅವರು ಎಷ್ಟು ಕನ್ನಡ ಚಿತ್ರರಂಗಗಳು ಬಂದಾಗ ಅವರಿಗೆ ಮಾರ್ಗದರ್ಶನ ಕೊಟ್ಟು ನೀವು ಮಾಡ್ತಾರೋ ಸರಿ ಇದೆ ಸರಿ ಇಲ್ಲ ಅಂತೇಳಿ ಜನರ ಮುಂದೆ ಹೋಗಿ ಪ್ರಚಾರ ಕೊಟ್ಟು ಆ ಸಿನಿಮಾಗಳನ್ನ ಗೆಲ್ಲಿಸ್ತಾ ಇದ್ದಾರೆ. ಸೂಟ್ ಅಂತೇಳಿ ಒಂದು ಸಿನಿಮಾ, ಮಾಲತಿ ಗೌಡ ಅನ್ನೋ ಹೆಣ್ಮಗಳು ತೆಗೆದಿರುವಂತ ಸಿನಿಮಾ, ಬಹಳ ಶ್ರಮ ಪಟ್ಟು ತೆಗೆದಂತಹ ಸೂಟ್ ಸಿನಿಮಾ, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಮಾಡ್ತಾ ಇದ್ದಾರೆ. ಜಗ್ಗೇಶ್ ಅವರು ಹಿರಿಯ ನಟರಲ್ವಾ? ಸೂಟ್ ಅನ್ನೋದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ ಸಿನಿಮಾವನ್ನ ನೋಡಿ ಜನರ ಮುಂದೆ ಬಂದು ಈ ತರ ಸಿನಿಮಾ ಬಂದಿದೆ, ಸಿನಿಮಾ ನೋಡಿ ಅಂತೇಳಿ ಅವರ ಅಭಿಮಾನಿಗಳಿಗೆ ಹೇಳ್ಬೇಕಲ್ಲ, ಎಲ್ಲ ನಟರುಗಳನ್ನ ಕೂರಿಸ್ಕೊಂಡು ಹೇಳ್ಬೇಕಲ್ಲ, ಯಾತಕ್ಕೆ ಕೇಳ್ತಾ ಇಲ್ಲ? ಇವರ ಬಿಡುಗಡೆ ಆಗ್ತಾ ಇದೆಯಲ್ಲ ಕೃಷ್ಣಂ ಪ್ರಣಯ ಸಖಿ ಅಂತೇಳಿ, ಭೀಮಾ ಅಂತ ರಿಲೀಸ್ ಆಗ್ತಾ ಇದೆಯಲ್ಲ, ಎಷ್ಟು ಪ್ರಚಾರ ಮಾಡಿದ್ರು ಜಗ್ಗೇಶ್ ಅವರು, ಹಿರಿಯ ನಟರನ್ನೆಲ್ಲ ಕೂರಿಸ್ಕೊಂಡು ಪ್ರಚಾರ ಮಾಡಿದ್ರ, ಜಿಲ್ಲಾ ಜಿಲ್ಲೆಗೆ ಬಂದು ಪ್ರಚಾರ ಮಾಡಿದ್ರ,
ಕನ್ನಡ ಚಿತ್ರರಂಗ ಈ ರೀತಿ ಇತ್ತು ಅಂತೇಳಿ ಜನರ ಮುಂದೆ ಹೇಳಿ ಚಿತ್ರಗಳನ್ನ ನೋಡಿ ಗೆಲ್ಲಿಸಿ ಅಂತ ಕರೆ ಕೊಟ್ರ, ರಿಯಾಲಿಟಿ ಶೋ ನಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಾರೆ ಅಂತಂದ್ರೆ ಕನ್ನಡ ಚಿತ್ರರಂಗ ಇವರಿಗೆ ಕೊಟ್ಟಿರಂತ ಕೊಡುಗೆ ಏನು? ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯಲ್ಲಿ. ಎಲ್ಲಾ ಚಿತ್ರರಂಗದ ನಟರುಗಳು ಅವತ್ತು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಬಂದು ಒಂದು ಸಂದೇಶವನ್ನ ಕೊಟ್ಟರು. ಅವತ್ತು ದೊಡ್ಡದಾದಂತಹ ಸಮಾವೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲಾ ನಟರುಗಳು ಬಂದ್ರು. ಇವತ್ತೇನ್ ಮಾಡ್ತಾ ಇದ್ದೀರಿ? ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರು ಹೋದ ಮೇಲೆ ಕನ್ನಡ ಚಿತ್ರರಂಗವನ್ನ ಮುನ್ನೆಲೆಗೆ ತೆಗೆದುಕೊಂಡ್ಬಂದು ನಡೆಸ್ಕೊಳ್ಬೇಕಾಗಿರೋರು ಯಾರು? ನೀವುಗಳೇ ತಾನೆ. ಒಬ್ಬ ಪ್ರಬುದ್ಧವಾದಂತಹ ನಟ ಅನ್ನಿಸ್ಕೊಂಡಿರುವಂತಹ ವ್ಯಕ್ತಿ, ಜವಾಬ್ದಾರಿಯುತವಾದ ನಟ ಅನ್ನಿಸ್ಕೊಂಡಿರುವಂತಹ ಒಬ್ಬ ಜಗ್ಗೇಶ್ ಅವರು ಇವತ್ತು ತೋತಾಪುರಿ ಅಂತ ಒಂದು ಸಿನಿಮಾನ ಮಾಡ್ತಾರೆ. ರಂಗನಾಯಕ ಅಂತೇಳಿ ಒಂದು ಸಿನಿಮಾ ಬರುತ್ತೆ, ಆ ಸಿನಿಮಾ ನಂದಲ್ಲ ಅಂತೇಳಿ, ಆ ಸಿನಿಮಾದ ಕತೆ ನಂದೇ ಅಲ್ಲ ಅಂತೇಳಿ, ಚಿತ್ರ ನಟಿಸಿ ಅಭಿನಯಿಸಿ ಅದಕ್ಕೆ ಸಂಭಾವನೆ ತೆಗೆದುಕೊಂಡು ಎಲ್ಲಾ ಮಾಡಿದಂತಹ ಜಗ್ಗೇಶ್ ಅವರು ರಂಗನಾಯಕ ಸಿನಿಮಾ ಅದು ನಂದಲ್ಲ, ಚಿತ್ರ ನಿರ್ದೇಶಕರ ತಪ್ಪು, ನಿರ್ದೇಶಕರ ತಪ್ಪು ಅಂತೇಳಿ ಅಲ್ಲಿಂದ ವಿಡಿಯೋ ಮಾಡಿ ಹಾಕ್ತಿರಲ್ಲ ಜಗ್ಗೇಶ್ ಅವರೇ? ಇದು ಕನ್ನಡ ಚಿತ್ರರಂಗವನ್ನ ಬೆಳೆಸುವಂತಹ ರೀತಿನ? ಅವಕಾಶವಾದಿತನ ಯಾತಕ್ ಮಾಡ್ತೀರಿ? ರಂಗನಾಯಕ ಸಿನಿಮಾದ ನಾಯಕ ನೀವೇ ತಾನೆ. ಆ ಸಿನಿಮಾ ರಿಲೀಸ್ ಆಗಿದ ತಕ್ಷಣನೇ ನೀವು ಅಲ್ಲಿ ಮಂತ್ರಾಲಯದಿಂದ ಲೈವ್ ಮಾಡಿ ವಿಡಿಯೋ ಮಾಡ್ತೀರಲ್ಲ. ಈ ಸಿನಿಮಾದ ಏನು ಸೋಲಿಗೆ ಹೊಣೆ ನಿರ್ದೇಶಕರು ಗುರುಪ್ರಸಾದ್ ಅಂತ ಹೇಳ್ತೀರಲ್ಲ, ಆ ಸಿನಿಮಾ ಆರಂಭದಲ್ಲಿ ಸರಿ ಇಲ್ಲ ಅಂದ ತಕ್ಷಣ ನೀವು ನಿರ್ದೇಶಕರಾಗಿದ್ದಂಥವ್ರು ತಾನೆ? ಮೇಕಪ್ ಸಿನಿಮಾದ ಮೂಲಕ ನಿರ್ದೇಶಕರಾದಂಥವ್ರು ತಾನೆ? ಆ ಸಿನಿಮಾದ ರೀತಿ ಸರಿ ಇಲ್ಲ ಅಂತಂದಾಗ ಜಗ್ಗೇಶ್ ಅವರು ಏನ್ ಮಾಡಬೇಕಾಗಿತ್ತು? ಗುರುಪ್ರಸಾದ್ ಅವರೇ ಇದು ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತು, ಸರಿ ಮಾಡಬೇಕಾಗಿತ್ತು, ಯಾತಕ್ ಮಾಡಲಿಲ್ಲ? ಸಿನಿಮಾ ಸೋಲ್ತಾ ಇದೆ ಅಂತಂದಾಗ ಗುರುಪ್ರಸಾದ್ ಮೇಲೆ ತಪ್ಪು ಹೇಳುವಂತಹ ವಿಡಿಯೋ ಮಾಡುವಂತಹ ಜಗ್ಗೇಶ್ ಅವರು ಇವತ್ತು ಹೇಳ್ತಾರೆ ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿದೆ ಅಂತೇಳಿ. ಇದು ನಮ್ಮ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿ. ರಿಯಾಲಿಟಿ ಶೋರಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕೋದಲ್ಲ, ನಾವು ಅವರು ಮಾಡಿರುವಂತಹ ತಪ್ಪುಗಳ ಬಗ್ಗೆ ಅವರು ಮನವರಿಕೆ ಮಾಡಿಕೊಂಡಾಗ ಮಾತ್ರ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಬೇರೆ ನಟರನ್ನ ನಮ್ಮವರೇ ಅಂತ ನೋಡಿದಾಗ ಮಾತ್ರ, ಯಾವುದೋ ಒಬ್ಬ ನಟ ತಪ್ಪು ಮಾಡ್ದ ಅಂದ ತಕ್ಷಣ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು, ಅವರನ್ನ ಕೂರಿಸ್ಕೊಂಡು ಸರಿದಾರಿಗೆ ತೆಗೆದುಕೊಂಡು ಹೋಗ್ಬೇಕಾಗಿರುವಂಥದ್ದು ಜಗ್ಗೇಶ್ ಅಂತ ಹಿರಿಯ ನಟರ ಕರ್ತವ್ಯ. ಅದು ರಿಯಾಲಿಟಿ ಶೋ ನಲ್ಲಿ ಕುತ್ಕೊಂಡು ಮಾತಾಡ್ತಾರೆ, ರಂಗನಾಯಕ ಸಿನಿಮಾದ ಬಗ್ಗೆ ಇದು ನಂದಲ್ಲ ಅಂತ ಹೇಳ್ತಾರೆ, ತೋತಾಪುರಿ ಸಿನಿಮಾದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇಷ್ಟೆಲ್ಲ ಮಾಡಿದಂತಹ ಜಗ್ಗೇಶ್ ಅವರು ಹೇಳೋದು ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿದೆ ಅಂತೇಳಿ. ಸ್ನೇಹಿತರೆ, ತಪ್ಪನ್ನ ತಪ್ಪು ಅಂತ ಹೇಳಬೇಕು, ಅದು ಪ್ರತಿಯೊಬ್ಬನ ಕರ್ತವ್ಯವೂ ಸಹ. ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.